ಪ್ರದೀಪ್ ಈಶ್ವರ್. ಸಭಾಧ್ಯಕ್ಷರ ಚುಕ್ಕೆ ಗುರುತಿನ ಪ್ರಶ್ನೆ ಸಂಖ್ಯೆ 1415 ಮಾನ್ಯ ಶಾಲಾ ಶಿಕ್ಷಣ ಸಾಕ್ಷರತಾ ಸಚಿವರಿಗೆ ಕೇಳಲು ಬಯಸುತ್ತೇನೆ. ಮಾನ್ಯ ಅಧ್ಯಕ್ಷರೇ, ಉತ್ತರವನ್ನು ಒದಗಿಸಲಾಗಿದೆ. ಮಾನ್ಯ ಸಚಿವರೇ, ಸರ್ಕಾರಿ ಶಾಲೆ ಮಕ್ಕಳಿಗೆ ಸೈಕಲ್ ವಿತರಣೆಯನ್ನು ನಿಲ್ಲಿಸಲಾಗಿದೆ. ಇವತ್ತು ಸಾಕಷ್ಟು ಹಳ್ಳಿಗಳಿಗೆ ಸರ್ಕಾರಿ ಬಸ್ಸಿನ ಕನೆಕ್ಟಿವಿಟಿ ಇಲ್ಲ. ಸೊ ಆ ಬೈಸಿಕಲನ್ನು ಕೊಟ್ಟರೆ ಭಾಳಷ್ಟು ಜನ ಮಕ್ಕಳಿಗೂ ಶಾಲೆಗೆ ಇನ್ ಟೈಮ್ ತಲುಪ್ತಾರೆ, ಮತ್ತು ಡ್ರಾಪ್ಔಟ್ ರೇಟು ಕಡಿಮೆ ಆಗುತ್ತೆ. ದಯವಿಟ್ಟು ಸೈಕಲ್ ವಿತರಣೆಯನ್ನು ಮತ್ತೆ ಮಕ್ಕಳಿಗೆ ಒದಗಿಸಬೇಕು ಅಂತ ವಿನಂತಿಸ್ತೇನೆ. ಮಕ್ಕಳಿಗೆ ಸೈಕಲ್ ವಿತರಣೆ ನಿಲ್ಲಿಸೋ ನಿಮಿತ್ತ ಅವ್ರಿಗೇನು ಕೆಲವು ದೂರದಿಂದ ಬರ್ತಕ್ಕಂಥ ಮಕ್ಕಳಿಗೆ 600 ರೂಪಾಯಿ ಕೊಡ್ತಕ್ಕಂಥದ್ದನ್ನು ಸೆಂಟ್ರಲ್ ಗೌರ್ಮೆಂಟು ಮತ್ತು ಸ್ಟೇಟ್ ಗೌರ್ಮೆಂಟು ಇದರೊಳಗೆ 600 ರೂಪಾಯಿ ಕೊಡ್ತಾ ಇದ್ದಾರೆ. ನಾನು ಒಪ್ತೀನಿ 8ನೇ ಕ್ಲಾಸಿಗೆ ಸೈಕಲ್ ವಿತರಣೆ ಮಾಡ್ತಕ್ಕಂಥದ್ದು ಮುಂದಿನ ಒಂದು ಬಜೆಟಲ್ಲಿ ಕೊಡ್ತಕ್ಕಂಥ. ಇದಕ್ಕೆ ನಾವು ಮಧ್ಯ ಬಂದಿರೋದ್ರಿಂದ ಅದು ಬೇಡಿಕೆನೂ ಕೂಡ ನಾವು ಎಲ್ಲೆಲ್ಲಿ ಶಾಲೆಗೆ ಹೋದಾಗೆಲ್ಲ ಕೇಳ್ತಾ ಇದ್ದಾರೆ ಮಕ್ಕಳು ಕೂಡ. ನಾನು ಆರ್ಥಿಕ ಇಲಾಖೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ಬರೋದ್ರಿಂದ ಅವ್ರ ಜೊತೆಗೆ ಚರ್ಚೆ ಮಾಡಿ ಅವಶ್ಯಕತೆ ಇರತಕ್ಕಂಥ ಒಳ್ಳೆ ತೀರ್ಮಾನವನ್ನು ತಗೊಳ್ತೀವಿ ಮಾನ್ಯ ಅಧ್ಯಕ್ಷ. ಸದ್ ಈಗಾಗಲೇ ಸರ್ಕಾರಿ ಶಾಲೆ ಮಕ್ಕಳಿಗೆ ಒಂದು ಜೊತೆ ಶೂಸು ಮತ್ತು 2 ಜೊತೆ ಸಾಕ್ಸ್ ಕೊಡ್ತಿದ್ದೀರಾ. ದಯವಿಟ್ಟು ಅದು 2 ಜೊತೆ ಶೂಸು 4 ಜೊತೆ ಸಾಕ್ಸ್ ಕೊಟ್ಟರೆ ಮಕ್ಕಳಿಗೆ ಅನುಕೂಲ ಆಗುತ್ತೆ. ಓಕೆ, ನಾವು ಸರ್ಕಾರಿ ಸರ್ವೇ ವಿಶ್ವೇಶ್ವರಯ್ಯನವರು ನಮ್ಮ ಚಿಕ್ಕಬಳ್ಳಾಪುರದ ಸರ್ಕಾರಿ ಶಾಲೆಯಲ್ಲಿ ಓದಿ ಬೆಳೆದಂಥವ್ರು. ಸರ್ಕಾರಿ ಶಾಲೆ ಮಕ್ಕಳು ಉನ್ನತ ಪ್ರತಿಭೆ. ಸನ್ಮಾನ್ಯ ಸಚಿವರೇ, ಇಡೀ ರಾಜ್ಯದಲ್ಲಿ ಈ ತರ ಸೈಕಲ್ ಕೊಡೋದು ನಿಲ್ಲಿಸಿದ್ದಾರೆ ಇಡೀ ರಾಜ್ಯದಲ್ಲಿ. ತಮಗೂ ಗೊತ್ತಿದೆ, ಈಗ ಫ್ರೀ ಮಾಡಿ ಎಲ್ಲ ತಾಯಂದಿರೆಲ್ಲ ಬಸ್ಸಲ್ಲಿ ಹೋಗ್ತಾ ಇದ್ದಾರೆ, ಮಕ್ಕಳು ನಡ್ಕೊಂಡು ಹೋಗ್ತಾವ್ರೆ. ಮೊನ್ನೆ ಕುಮಾರಸ್ವಾಮಿ ಅವರು ಹೇಳಿದ್ರು JCBಯಲ್ಲಿ ಹೋಗ್ತಾ ಇದ್ದಾರೆ. ಸಣ್ಣ ಡಿಸ್ಟೆನ್ಸ್ಗೆಲ್ಲ ಬಸ್ ಇರಲ್ಲ, ಒಂದು ಕಿಲೋಮೀಟ್ರು 2 ಕಿಲೋಮೀಟ್ರ್ ರೇಂಜಲ್ಲಿ ಬಸ್ ಇರಲ್ಲ. ಅಲ್ಲಿ ಸೈಕಲ್ ಕೊಟ್ಟಿದ್ದೆ ಅದೇ ಉದ್ದೇಶದಿಂದ, ಏನು ಶಾಲೆಗೆ ಜಾಸ್ತಿ ಜನ ಬರಲಿ ಅಂತ ಎನ್ಕರೇಜ್ ಮಾಡುವಂಥ ದೃಷ್ಟಿಯಿಂದ ಕೊಟ್ಟಿದ್ದು. ಅದು ಏನು ಅದರಿಂದ ಓಟು ಆ ಥರದ್ದೇನಿಲ್ಲ, ಎನ್ಕರೇಜ್ ಮಾಡೋ ದೃಷ್ಟಿಯಿಂದ. ಪ್ರದೀಪರು ಹೇಳ್ತಾ ಇರೋದು ಕರೆಕ್ಟಾಗಿ ಹೇಳ್ತಾ ಇದ್ದಾರೆ. ದಯವಿಟ್ಟು ಇಡೀ ರಾಜ್ಯದಲ್ಲಿ ಆ ಥರದ್ದು ಏನು ಪ್ರಾಬ್ಲಮ್ ಇದೆ ಮಾಡಿದ್ರೆ ಒಳ್ಳೆಯದು, ಒಳ್ಳೆ ಮಕ್ಕಳಿಗೋಸ್ಕರ ಹೆಲ್ಪ್ ಆಗುವಂಥ ಒಂದು ಸ್ಕೀಮ್ ಅದು. ಹಿಂದೆ ಯಡಿಯೂರಪ್ಪನವರು ತಂದಿದ್ದ ಸ್ಕೀಮು, ದಯವಿಟ್ಟು ಮಾಡಿ. ಹಳೇದಾಯ್ತು ಬಿಡಿ, ಈಗ ಹೇಳಿ ನಿಮ್ಮ ಕಾಲದಲ್ಲಿ. ಮಾನ್ಯ ವಿರೋಧ ಪಕ್ಷದ ನಾಯಕರು ಹೇಳಿರೋದು ಕರೆಕ್ಟೇ, ಬಟ್ ಅದು ನಿಮ್ಮ ಸರ್ಕಾರ ಇರಬೇಕಾದ್ರೆ ನಿಲ್ಲಿಸ್ಬಿಟ್ರಿ, ಅದು ಆಗಬಾರ್ದಾಗಿತ್ತು. ಆದರೆ ಈಗ ನನಗೆ ಆ ಬೇಡಿಕೆಯನ್ನು ಮಕ್ಕಳು ಕೂಡ ಇಟ್ಟಿದ್ದಾರೆ, ತಾವು ಇಟ್ಟಿದ್ದೀರಿ, ಸದನನು ಕೂಡ ಇಟ್ಟಿರೋದ್ರಿಂದ ಯೋಚನೆ ಮಾಡಿ ಅದನ್ನು ಮಾಡತಕ್ಕಂಥದ್ದು ವ್ಯವಸ್ಥೆನ ಮುಂದಿನ ದಿನಗಳಲ್ಲಿ ಮಾಡೋಣ. ಓಕೆ.